ಎಲ್ರಿಗೂ ನಮಸ್ಕಾರ. ನಾನು ಮಾನಸ ಹೆಗಡೆ. ನಿಸರ್ಗವಾಣಿ ಕಾರ್ಯಕ್ರಮಕ್ಕೆ ಸರ್ವರಿಗೂ ಆತ್ಮೀಯ ಸ್ವಾಗತ. ಆರೋಗ್ಯ ಭಾಗ್ಯವನ್ನು ಮನಕ್ಕೆ ತನುಗೆಂತಂತೆ ಹಾರೈಸುವಡೆ ಹಲವು ಸರಳ ನೀತಿಗಳ ಧಾರೈಸು ನೆನಸಿನಲ್ಲಿ ನುಡಿಯಲ್ಲಿ ನಡತೆಯಲ್ಲಿ ಪಾರಾಗು ಸುಳಿಯಿಂದ ಮಂಕುತಿಮ್ಮ. ಡಿವಿಜಿಯವರ ಕಗ್ಗವಿದು. ನಮ್ಮ ದೇಹ ಮತ್ತು ಮನಸ್ಸುಗಳ ಆರೋಗ್ಯವನ್ನು ಕಾಪಾಡಲು ನಾವು ಕೆಲವು ಸರಳ ನಿಯಮಗಳನ್ನು ಎದುರು ನೋಡುವಂತೆ ನಮ್ಮ ಮನಸ್ಸಿನಲ್ಲಿ ಮಾತಿನಲ್ಲಿ ಹಾಗೂ ನಡತೆಗಳಲ್ಲಿ ಈ ನೀತಿಯನ್ನು ತಾಳಿಕೊಂಡು ನಮ್ಮ ಸ್ವಸ್ಥ ಆರೋಗ್ಯವನ್ನು ಕಾಪಾಡಲಿಕ್ಕೆ ನಾವು ಶ್ರಮ ಪಡಬೇಕು. ಹೀಗೆ ಮಾಡಿದಾಗ ನಮ್ಮ ಸ್ವಸ್ಥ ಪರಿಪೂರ್ಣ ಆರೋಗ್ಯ ಸಾಧ್ಯವಾಗ್ತದೆ. ಇಂದಿನ ಕಾಲದಲ್ಲಿ ಮಧುಮೇಹ ಎನ್ನುವಂಥದ್ದು ಸರ್ವರಲ್ಲಿಯೂ ಕಾಡುವಂತಹ ಸಮಸ್ಯೆಯಾಗಿ ಪರಿಣಮಿಸಿದೆ. ಹಾಗಾಗಿ ಈ ಮಧುಮೇಹವನ್ನು ನಿಯಂತ್ರಿಸುವುದು ಹೇಗೆ, ಅದನ್ನು ಕಡಿಮೆ ಮಾಡಿಕೊಳ್ಳುವಂತಹ ಪರಿಹಾರೋಪಾಯಗಳು ಯಾವ ರೀತಿಯಾಗಿವೆ ಎನ್ನುವುದನ್ನು ತಜ್ಞ ವೈದ್ಯರು ಶ್ರೀ ವೆಂಕಟರಮಣ್ ಹೆಗಡೆಯವರು ನಮಗೆ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಮಧುಮೇಹದಿಂದ ಕಣ್ಣಿನ ಸಮಸ್ಯೆ ಬರುತ್ತೆ, ಹೃದಯದ ಸಮಸ್ಯೆ ಬರುತ್ತೆ, ಕಂಟ್ರೋಲ್ ಇಲ್ಲದಂತಹ ಮಧುಮೇಹದಿಂದ ಕಿಡ್ನಿ ಸಮಸ್ಯೆ ಬರುತ್ತೆ, ಕಾಲಿನಲ್ಲಿ ಸಮಸ್ಯೆ ಬರುತ್ತೆ, ಲೈಂಗಿಕ ನಿರಾಸಕ್ತಿ ಆಗುತ್ತೆ. ನೋಡಿ, ಎಷ್ಟೆಲ್ಲ ಕಿಡ್ನಿಯ ಸಮಸ್ಯೆ, ಇಷ್ಟೆಲ್ಲ ಕಾರಣಗಳಿಗೆ ಮಧುಮೇಹ ಕಾರಣ ಆಗ್ತಾ ಇದೆ. ಹಾಗಾದ್ರೆ ಈ ಒಂದು ಮಧುಮೇಹವನ್ನು ನಾವು ಹತೋಟಿ ಮಾಡಲಿಕ್ಕೆ ಸರಳವಾದ ಒಂದು ಉಪಾಯವನ್ನು ಹೇಳ್ಕೊಡ್ತೇನೆ. ಇದಕ್ಕೆ ವ್ಯಾಯಾಮ, ಎಸ್, 10 ರೀತಿಯ ವ್ಯಾಯಾಮವನ್ನು ನಾವು ಈಗಾಗಲೇ ನಿಮಗೆ ತಿಳಿಸ್ಕೊಟ್ಟಿದ್ದೇವೆ. ಯೂಟ್ಯೂಬಲ್ಲಿ ನೀವು ಹುಡುಕಿದರೆ ಸಿಗುತ್ತೆ. ಸಿಂಪಲ್ ಆದಂಥ 1 ಕೆಜಿ ವೇಟನ್ನು ಇಟ್ಕೊಂಡು ಮಾಡುವಂತಹ 10 ರೀತಿಯ ವ್ಯಾಯಾಮ, ಎಸ್, ಇವುಗಳನ್ನು ಬೆಳಗ್ಗೆ 2 ರೌಂಡ್, ಮಧ್ಯಾಹ್ನ 2 ರೌಂಡ್, ಸಂಜೆ 2 ರೌಂಡ್ ಮಾಡ್ತಾ ಬಂದರೆ ಶುಗರನ್ನು 100ಕ್ಕೆ 100ರಷ್ಟು ಹತೋಟಿ ತರಲಿಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಸಂತೋಷ ನೋಡಿ. ಅದರ ಜೊತೆಯಲ್ಲಿ ನಾವು ನೆನಪಿಟ್ಕೊಳ್ಳುವಂಥ ಅಂಶಗಳೆಂದರೆ, ನೀರಿನಲ್ಲಿ ಕರಗುವಂಥ ನಾರಿನ ಅಂಶವನ್ನು ಸೇವಿಸಬೇಕು. ಅದು ಶುಗರ್ ಅಬ್ಸಾರ್ಬ್ ಆಗದೆ ಇದ್ದಾಗ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂದರೆ, ನಾವು ಸುಮಾರು 10 ಜನರನ್ನು ತೆಗೆದುಕೊಂಡ್ವಿ, ಡಯಾಬಿಟಿಸ್ ಇದ್ದಂಥ 10 ಜನರನ್ನು ತೆಗೆದುಕೊಂಡು ಇವತ್ತು 1 ಬಟ್ಲು ಅನ್ನವನ್ನು ಕೊಟ್ಟು 2 ತಾಸು ಬಿಟ್ಟು ಶುಗರ್ ಚೆಕ್ ಮಾಡಿದ್ವಿ, ಆಮೇಲೆ ಬರೆದಿಟ್ಕೊಂಡ್ವಿ. ನೆಕ್ಸ್ಟ್ ಡೇ ಸೇಮ್ 1 ಬಟ್ಲು ಅನ್ನ ಪ್ಲಸ್ 1 ಪಪ್ಪಾಯಿ ಹಣ್ಣನ್ನು ಕೊಟ್ಟು ಶುಗರ್ ಚೆಕ್ ಮಾಡಿದ್ವಿ, ಶುಗರ್ 10%ದಿಂದ 20% ಕಡಿಮೆ ಆಗಿತ್ತು. ಹೇಗೆ ಸಾಧ್ಯ ಇದು? ಹೇಗೆ ಸಾಧ್ಯ ಅಂದರೆ, ಸಿಂಪಲ್ ಸ್ವಾಮಿ, ಯಾಕಂದರೆ ಈ ಒಂದು ಪಪ್ಪಾಯಲ್ಲಿರುವಂತಹ ನಾರಿನ ಅಂಶ ಶುಗರ್ನ ಅಬ್ಸಾರ್ಬ್ ಆಗಲಿಕ್ಕೆ ಕೊಡಲಿಲ್ಲ, ಅದು ಹೊಟ್ಟೆಯಿಂದ ಕೆಳಗಡೆ ತಳ್ತು ನೋಡಿ. ಸೊ ಹಾಗಾಗಿ ನಿಮ್ಮ ಆಹಾರದಲ್ಲಿ ಹಣ್ಣು ತರಕಾರಿಗಳನ್ನು ಸೇವಿಸಿದಾಗ ಶುಗರ್ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇದೆ. ಹಣ್ಣನ್ನು ತಿನ್ನಲೇಬಾರದು ಅನ್ನುವಂಥ ತಪ್ಪು ಕಲ್ಪನೆ ಇದೆ. ಆದರೆ ಪಪ್ಪಾಯಿ, ಕಲ್ಲಂಗಡಿ, ಕರ್ಬೂಜ, ಸೇಬು, ಮೂಸುಂಬಿ ಈ ಹಣ್ಣುಗಳಲ್ಲಿ ಕೇವಲ 8-10 ಗ್ರಾಮ್ನಷ್ಟೇ ಸಕ್ಕರೆ ಅಂಶ ಇದೆ. ಆದರೆ ಚಪಾತಿ ಅಂತ ನೀವೇನು ತಿಂತಾ ಇಲ್ಲ, ಅದರಲ್ಲಿ 76 ಗ್ರಾಮ್ನಷ್ಟು ಸಕ್ಕರೆ ಅಂಶ ಇದೆ. ಸೊ ಅದು ಇವತ್ತಿನ ಕಾರ್ಯಕ್ರಮ ನಾವು ತಿಳ್ಕೊಂಡಿದ್ದೇವೆ. ವ್ಯಾಯಾಮ ತುಂಬ ಸಹಾಯ ಆಗುತ್ತೆ, ಯಾಕೆ ಈ ಒಂದು ಮಧುಮೇಹವನ್ನು ಹತೋಟಿ ಮಾಡಲಿಕ್ಕೆ. ಎರಡನೇದು, ಹಣ್ಣು ಹಂಪಲುಗಳನ್ನು ನಾವು ಜಾಸ್ತಿ ಸೇವಿಸ್ತಾ ಬರಬೇಕು, ಡಯಾಬಿಟಿಸ್ ಸೈಡ್ ಇಫೆಕ್ಟ್ಸನ್ನು ಕಡಿಮೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. 2 ಉಪಾಯಗಳನ್ನು ತಿಳ್ಕೊಂಡ್ವಿ. 3ನೆಯ ಬಹಳ ಮುಖ್ಯವಾದಂಥ ಒಂದು ಉಪಾಯ, ಇನ್ನೊಂದು ಮಧುಮೇಹವನ್ನು ಕಡಿಮೆ ಮಾಡುವಂಥ ಉಪಾಯ ನಾನು ನಿಮಗೆ ಹೇಳ್ಕೊಡ್ತೇನೆ, ಅದೇ ಮೆಂತೆಯ ಉಪಯೋಗ. ಎಸ್, ಮೆಂತೆಯಲ್ಲಿ ನೀರಿನಲ್ಲಿ ಕರಗುವಂತಹ ನಾರಿನ ಅಂಶ ಇದೆ, ಅದರ ಜೊತೆಯಲ್ಲಿ ಶುಗರ್ನ ಕಡಿಮೆ ಮಾಡುವಂತಹ ಅನೇಕ ಒಳ್ಳೆಯ ಅಂಶಗಳನ್ನು ಮೆಂತೆ ಹೊಂದಿದೆ. ಹಾಗಾದರೆ ಏನು ಮಾಡಬೇಕು? ಮೆಂತೆಯನ್ನು ಸರಿಯಾಗಿ ಹುರಿದು ಪುಡಿ ಮಾಡಿ ನಾವು ಸೇವಿಸ್ತೇವೆ ಡಯಾಬಿಟಿಸ್ ಕಡಿಮೆ ಮಾಡಲಿಕ್ಕೆ. ತಪ್ಪು ಮಾಡ್ತಾ ಇದ್ದೇವೆ, ಅದರಲ್ಲಿರುವಂಥ ಒಳ್ಳೆಯ ಅಂಶಗಳು ಡಿನೇಚರ್ ಆಗುತ್ತೆ. ಹಾಗಾದ್ರೆ ನಾವು ಏನು ಮಾಡ್ಬೋದು? ಸೊ ಮೆಂತೆಯನ್ನು ನೀವು ಮೊಳಕೆ ಬರೆಸಿ, ಎಸ್, ಮೆಂತೆಯನ್ನು ಮೊಳಕೆ ಬರೆಸಿ ಬಿಸಿಲಲ್ಲಿ ಅಥವಾ ನೆರಳಲ್ಲಿ ಒಣಗಿಸ್ಕೊಳ್ಳಿ. ಒಣಗಿಸಿ ಸುಮಾರು 1 ಕೆಜಿ, 2 ಕೆಜಿ, 3 ಕೆಜಿ, 5 ಕೆಜಿ ಮೊಳಕೆ ಮಾಡ್ಕೊಳ್ಳಿ ಡಯಾಬಿಟಿಸ್ ಇದ್ದವು. ಅದನ್ನು ಹುರಿಬೇಡಿ, ಮೊಳಕೆ ಬರೆಸಿ ಅದನ್ನು ಒಣಗಿಸಿ ಪುಡಿ ಮಾಡಿ ಜಾರಲ್ಲಿ ತುಂಬಿಸಿಟ್ಕೊಳ್ಳಿ. ಅದನ್ನು ಪ್ರತಿನಿತ್ಯ ನೀವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ 3 ಹೊತ್ತು, ಬೆಳಗ್ಗೆ ತಿಂಡಿ ಜೊತೆಗೆ, ಮಧ್ಯಾಹ್ನ ಊಟದ ಜೊತೆಗೆ, ರಾತ್ರಿ ಊಟದ ಜೊತೆಗೆ 2 ಚಮಚ ಮಜ್ಜಿಗೆ ಒಟ್ಟಿಗೆ ಅಥವಾ ನೀರಿನೊಂದಿಗೆ ಸೇವಿಸ್ತಾ ಬನ್ನಿ. 20% ಶುಗರ್ ಹತ್ತೊಟ್ಟಿಗೆ ಬರುತ್ತೆ ನೋಡಿ. ಆಹಾರದಲ್ಲೇ ಔಷಧ, ಎಸ್, 100ಕ್ಕೆ 100ರಷ್ಟು ಸತ್ಯ. ತುಂಬ ಸರಳವಾದಂಥ ಒಂದು ಉಪಾಯ ಮೆಂತೆಯ ಉಪಯೋಗ, ಇದನ್ನು ಮಾಡ್ತಾ ಬರ್ಬೋದಲ್ಲ. ಹಾಗೆಯೇ ಪ್ರಕೃತಿ ಚಿಕಿತ್ಸೆಯಲ್ಲಿ ನಾವು ಕೊಡ್ತೇವೆ ಹಾಗಲಕಾಯಿ ರಸ. ಬಾಯಿಗೆ ಸ್ವಲ್ಪ ಕಹಿ, ಆದರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. 1/2 ಗ್ಲಾಸ್ನಷ್ಟು ಹಾಗಲಕಾಯಿ ರಸವನ್ನು ಬೆಳಗ್ಗೆ ಸೇವಿಸ್ತಾ ಬಂದರೆ ಅದು ಕೂಡ ಶುಗರ್ ಹತೋಟಿಗೆ ಹೆಲ್ಪ್ ಆಗುತ್ತೆ. ಹಾಗೆ ನಾವು ಶುಗರ್ ಹತೋಟಿಗೆ ಕರೆಕ್ಟಾಗಿ ನೋಡ್ಕೊಂಡಿದ್ದೇವೆ. ವ್ಯಾಯಾಮ, ಆಹಾರದಲ್ಲಿ ಪಪ್ಪಾಯಿ, ಕಲ್ಲಂಗಡಿ, ಕರ್ಬೂಜ, ಮೂಸುಂಬಿ, ಸೇಬು ಮುಂತಾದ ಹಣ್ಣುಗಳ ಸೇವನೆ, ಪೇರ್ಲೆ ಹಣ್ಣು, ಎಸ್, ಪೇರ್ಲೆ ಹಣ್ಣಲ್ಲಿ ತುಂಬ ಒಳ್ಳೆಯ ಪೋಷಕಾಂಶ ಇದೆ. ದಿನಕ್ಕೊಂದು ಪೇರ್ಲೆ ಹಣ್ಣು ಕೂಡ ಡಯಾಬಿಟಿಸ್ದಾಗುವಂಥ ಸೈಡ್ ಇಫೆಕ್ಟನ್ನು ಕಡಿಮೆ ಮಾಡುತ್ತೆ. ಹಾಗಾದ್ರೆ ನಾವು ತಿಳ್ಕೊಂಡಿದ್ದೇವೆ ಹಣ್ಣುಗಳ ಸೇವನೆ, ನಟ್ಸ್, ಗೋಡಂಬಿ, ಬಾದಾಮಿ, ಪಿಸ್ತಾ ಒಳ್ಳೆ ಕೊಲೆಸ್ಟ್ರಾಲ್ ಜಾಸ್ತಿ ಮಾಡಿ ಕೆಟ್ಟ ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತೆ. ನಟ್ಸ್ಗಳ ಸೇವನೆ, ಶೇಂಗಾ, ಕಡಲೆಕಾಯಿ ಬೀಜ, ಅದು ಕೂಡ ತುಂಬ ಒಳ್ಳೆಯದು, ಶುಗರ್ನ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ. ಜೊತೆಗೆ ಮೆಂತೆಯ ಸೇವನೆ ಹಾಗೂ ವ್ಯಾಯಾಮ, ಇದನ್ನೆಲ್ಲ ಮಾಡ್ತಾ ಬರೋಣ. ಸ್ಪೈಸಸ್, ದಾಲ್ಚಿನ್ನಿ ಅಥವಾ ಚಕ್ಕೆ ಪುಡಿಯನ್ನು ನೀವು ಉಪಯೋಗಿಸಿದ್ರೆ ಅದು ಕೂಡ ಶುಗರ್ ಕಂಟ್ರೋಲ್ ಮಾಡಲಿಕ್ಕೆ ಸಹಾಯ ಆಗುತ್ತೆ. ಈ ಎಲ್ಲ ಉಪಾಯಗಳನ್ನು ನಾವು ಉಪಯೋಗಿಸಿ ನಮ್ಮ ಡಯಾಬಿಟಿಸನ್ನು ಹತೋಟಿ ತಂದುಕೊಳ್ಳೋಣ. ನಮ್ಮ ಕಣ್ಣನ್ನು, ನಮ್ಮ ಹೃದಯವನ್ನು, ನಮ್ಮ ಕಿಡ್ನಿಯನ್ನು, ನಮ್ಮ ಕಾಲುಗಳನ್ನು, ನಮ್ಮ ಜನಾಂಗಗಳನ್ನು ರಕ್ಷಿಸಿಕೊಳ್ಳೋಣ ಅಲ್ವಾ? ಯಾಕೆಂದರೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್,
ಯಾರೋ ಹೇಳ್ತಾರೆ ಅಂತ ಹೇಳಿ ಎಲ್ಲ ಮಾತ್ರೆ ಬಿಟ್ಬಿಡ್ತಾರೆ. ಕೆಲವರು ಶುಗರ್ ಜಾಸ್ತಿ ಆಗಿ ಅವ್ರ ಕಣ್ಣು ಕಿಡ್ನಿ ಹಾಳಾದಾಗ ಅರಿವಿಗೆ ಬರುತ್ತೆ. ದಯಮಾಡಿ ಹಾಗೆ ಮಾಡಬೇಡಿ. ಮಾತ್ರೆಗಳನ್ನು ಸೇವಿಸ್ತಾ ಇದ್ರೂ ಕೆಲವರಿಗೆ 300 ಇರುತ್ತೆ. ಅವ್ರಿಗೆ ಉಪಾಯಗಳನ್ನು ಮಾಡಿ 200ಕ್ಕೆ 150ಕ್ಕೆ ತಂದುಕೊಳ್ಳಿ. ಆಮೇಲೆ ಬೇಕಾದ್ರೆ ನೀವು ವೈದ್ಯರ ತಜ್ಞ ವೈದ್ಯರನ್ನ ಡಿಸ್ಕಷನ್ ಮಾಡಿ ಕಡಿಮೆ ಮಾಡ್ಬೋದು ಹೊರತು ನಿಮ್ಮಷ್ಟೊತ್ತಿಗೆ ನೀವು ಕಡಿಮೆ ಮಾಡಬಾರ್ದು. ಇವತ್ತು ಡಯಾಬಿಟಿಸ್ನ ಸೈಡ್ ಇಫೆಕ್ಟು ಮಾತ್ರೆ ಸೈಡ್ ಎಫೆಕ್ಟ್ನ 10 ಪಟ್ಟಿದೆ. ಹಾಗಾಗಿ ಮಾತ್ರೆ ಸೇವಿಸೋದೇ ಒಳಿತು. ನೆನಪಿಟ್ಕೊಳ್ಳಿ, ಸರಿಯಾದಂತಹ ಆಹಾರ, ಸರಿಯಾದಂತಹ ವ್ಯಾಯಾಮ, ಸರಿಯಾದಂತಹ ಔಷಧಿ, ಅಲ್ಲಿಗೆ ಫೌಂಡೇಶನ್, ಗೋಡೆ, ಮೇಲ್ಛಾವಣಿ ಇದ್ದಂತೆ, ಈ ಮೂರನ್ನು ಮಾಡಿ ನಾವು ಮಧುಮೇಹವನ್ನು ಹತೋಟಿ ತಂದುಕೊಳ್ಳೋಣ. ಹೇಗೆ ಮಧುಮೇಹ ಎನ್ನುವಂಥದ್ದು ಎಲ್ಲರಲ್ಲಿಯೂ ಕಾಣುವಂತಹ ಸಾಮಾನ್ಯವಾದಂತಹ ಸಮಸ್ಯೆಯಾಗಿದೆಯೋ ಅಂತೆಯೇ ಬೊಜ್ಜು ಸಹಿತ ಅಷ್ಟೇ ಸಾಮಾನ್ಯವಾದಂತಹ ಸಮಸ್ಯೆಯಾಗಿದೆ. ಹಾಗಾಗಿ ಬೊಜ್ಜನ್ನು ಸಹಿತ ನಿಯಂತ್ರಣ ಮಾಡೋದು ಹೇಗೆ ಎನ್ನುವುದರ ಮಾಹಿತಿ ನಮಗೆ ಅನಿವಾರ್ಯ. ಬೊಜ್ಜನ್ನು ಕಡಿಮೆ ಮಾಡಿಕೊಳ್ಳುವುದು ಹೇಗೆ ಎನ್ನುವುದನ್ನು ಕೇಳಿ ತಿಳಿದುಕೊಳ್ಳೋಣ. ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳೋದು ಅನ್ನೋದು ದೊಡ್ಡ ಚಾಲೆಂಜ್. ಇವತ್ತು ಈ ತೂಕವನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಅನೇಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ತೂಕದಿಂದಾಗಿ ಅನೇಕ ಇತರ ಕಾಯಿಲೆಗಳು ಬರ್ತಾ ಇದೆ. ಹೆಚ್ಚಾದಂತಹ ತೂಕದಿಂದಾಗಿ ಮಂಡಿ ನೋವು ಕಾಣಿಸುತ್ತೆ, ಹಿಮ್ಮಡಿ ನೋವು ಕಾಣಿಸುತ್ತೆ, ಮಕ್ಕಳಾಗೋದಿಲ್ಲ, ಪಿ ಸಿ ಓ ಡಿ ಸಮಸ್ಯೆ ಬರುತ್ತೆ, ಹಾಗೆಯೇ ಫೈಬ್ರಾಯ್ಡ್ ಯುಟ್ರಸ್ ಕೆಲವರಲ್ಲಿ ಬರುತ್ತೆ, ಎಂಡೋಮೆಟ್ರಿಯೋಸಿಸ್ ಬರುತ್ತೆ, ಹಾಗೆಯೇ ಅನೇಕ ಸಮಸ್ಯೆಗಳು ಈ ಒಂದು ಹೆಚ್ಚಾದಂತಹ ತೂಕದಿಂದ ಬರ್ತಾ ಇದೆ. ಈ ಬೊಜ್ಜು ಲೈಂಗಿಕ ನಿರಾಸಕ್ತಿ ಕಾರಣ ಆಗ್ತಾ ಇದೆ, ಈ ಬೊಜ್ಜು ಬಿ ಪಿ ಕಾರಣ ಆಗ್ತಾ ಇದೆ, ಈ ಬೊಜ್ಜು ಡಯಾಬಿಟಿಸ್ಗೆ ಕಾರಣ ಆಗ್ತಾ ಇದೆ, ಈ ಹೆಚ್ಚಾದಂತಹ ತೂಕ ಕೊಲೆಸ್ಟ್ರಾಲ್ ಹೆಚ್ಚಾಗಲಿಕ್ಕೆ ಹೃದಯ ರೋಗಕ್ಕೆ ಕಾರಣ ಆಗ್ತಾ ಇದೆ. ನೋಡಿ ಎಷ್ಟೆಲ್ಲ ತೊಂದರೆಗಳು ಬೊಜ್ಜಿನಿಂದ ಬರಬಹುದು. ಹಾಗಾಗಿ ತೂಕವನ್ನು ಕಡಿಮೆ ಮಾಡ್ಕೋಬೇಕು. ಮುಖ್ಯವಾಗಿ ಭಾರತೀಯರಲ್ಲಿ ಮಧ್ಯಪ್ರದೇಶ ಹೊಟ್ಟೆಯ ಭಾಗ ಜಾಸ್ತಿ ಕಾಣ್ತಾ ಇದೆ. ಈ ಹೊಟ್ಟೆಯ ಭಾಗ ಜಾಸ್ತಿ ಆದರೆ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಹೊಟ್ಟೆಯ ಭಾಗವನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಇವತ್ತಿನ ಕಾರ್ಯಕ್ರಮದಲ್ಲಿ ನಿಮಗೆ ಒಂದು ಸಿಂಪಲ್ ಉಪಾಯವನ್ನು ಹೇಳ್ಕೊಡ್ತೇನೆ. ತೂಕ ಮೇಂಟೈನ್ ಮಾಡಲಿಕ್ಕೂ ಅನುಕೂಲ ಆಗುತ್ತೆ, ಕಡಿಮೆ ಮಾಡಲಿಕ್ಕೂ ಅನುಕೂಲ ಆಗುತ್ತೆ. ಇದರ ಹೆಸರೇ ಗ್ರೀನ್ ಟೀ ಸೇವನೆ ಮಾಡುವಂಥದ್ದು. ಗ್ರೀನ್ ಟೀಯನ್ನು ಹೇಗೆ ಸೇವನೆ ಮಾಡಬೇಕು ನಿಮಗೆಲ್ಲ ಗೊತ್ತೇ ಇದೆ. ನಾವು ನಾರ್ಮಲ್ ಚಹಾ ಮಾಡ್ತೀವಿ ಮನೆಯಲ್ಲಿ, ಆ ಟೀ ಮಾಡಿದ ರೀತಿಯಲ್ಲಿ ನೀವು ಗ್ರೀನ್ ಟೀಯನ್ನು ಮಾಡಲಿಕ್ಕೆ ಹೋಗ್ತೀರಾ, ಅದು ತಪ್ಪು. ಕಹಿ ಆಗಿಬಿಡುತ್ತೆ, ಅನೇಕರು ಗ್ರೀನ್ ಟೀಯನ್ನು ಕುಡಿಯೋದೇ ಇಲ್ಲ. ನಮ್ಮ ತಜ್ಞ ವೈದ್ಯರಂತಹ ಡಾಕ್ಟರ್ ಪ್ರವೀಣ್ ಜೇಕಬ್ ಅವರ ಸಹಾಯದಿಂದ ಇವತ್ತು ಒಮೇಗಾ ಬಯೋ ಗ್ರೀನ್ ಟೀ ಅಂತ ಹೇಳಿ ನಾವು ರೆಡಿ ಮಾಡಿದ್ದೇವೆ. ಇದು ಹೇಗೆ ಅಂದರೆ, ಸುಮಾರಾಗಿ ಟೀಯನ್ನು ಮಾಡಬೇಕಾದ್ರೆ ಅನೇಕ ರೀತಿ ಪೆಸ್ಟಿಸೈಡ್ಸನ್ನು ಉಪಯೋಗಿಸ್ತಾರೆ. ಹಾಗೆಯೇ ಗ್ರೀನ್ ಟೀ ಮಾಡಬೇಕು ಅಂದರೆ ನೀವು ಆ ಟೀ ಲೀಫನ್ನು 1 ತಾಸಿನಲ್ಲಿ ಫ್ಯಾಕ್ಟ್ರಿ ತರಬೇಕು. 1 ತಾಸಿನಲ್ಲಿ ಅದು ಪ್ರೋಸೆಸ್ ಆಗಬೇಕು, ಆಗ ಮಾತ್ರ ಅದು ರಿಯಲ್ ಗ್ರೀನ್ ಟೀ. ಅದರಲ್ಲಿ ಕ್ಯಾಟಕಿನ್ ಅನ್ನುವಂಥ ಅಂಶ ಇರುತ್ತೆ, ಇಲ್ಲ ಅಂದರೆ ಅದು ಬ್ಲ್ಯಾಕ್ ಟೀ ಆಗ್ಬಿಡುತ್ತೆ. ಡಾಕ್ಟರ್ ಪ್ರವೀಣ್ ಅವರು ಫ್ಯಾಕ್ಟ್ರಿಯಲ್ಲಿ ಹೋಗಿ ಮಾತಾಡಿ ಒಂದಿಷ್ಟು ಆರ್ಗ್ಯಾನಿಕ್ ಫಾರ್ಮರ್ಸನ್ನು ಸುಮಾರು 150 ಜನರನ್ನು ರೆಡಿ ಮಾಡಿ ಪೆಸ್ಟಿಸೈಡ್ಸನ್ನು ಉಪಯೋಗಿಸ್ದೇ ಟೀ ಲೀಫನ್ನು ಬೆಳೆಸಿ ಅವ್ರ ಹತ್ರ ಅವರಿಗೆ ಇನ್ಸ್ಪೈರ್ ಮಾಡಿ ಆ ಒಂದು ಫ್ಯಾಕ್ಟ್ರಿಯಲ್ಲಿ 1 ಅವರಲ್ಲಿ ಆ ರೈತರು ತಂದುಕೊಡ್ತಾರೆ, ಅದು 1 ಅವರಲ್ಲಿ ರೆಡಿ ಆಗುತ್ತೆ. ಅದೇ ಒಮೇಗಾ ಗ್ರೀನ್ ಟೀ. ಎಸ್, ಸೊ ಈ ಒಂದು ಒಮೇಗಾ ಗ್ರೀನ್ ಟೀಯನ್ನು ನೀವು ಬೆಳಗ್ಗೆ ಮಧ್ಯಾಹ್ನ ಸಂಜೆ ಕುಡಿತಾ ಬರ್ಬೋದು. ಆಹಾರದಕ್ಕಿಂತ ಪೂರ್ವದಲ್ಲಿ ಬೊಜ್ಜನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಆಹಾರದ ಪೂರ್ವ ಬೆಳಗ್ಗೆ ತಿಂಡಿಗಿಂತ ಮುಂಚೆ, ಮಧ್ಯಾಹ್ನ ಊಟಕ್ಕಿಂತ ಮುಂಚೆ, ರಾತ್ರಿ ಊಟಕ್ಕಿಂತ ಮುಂಚೆ. ಒಂದು ವೇಳೆ ನೀವು ಸಂಜೆ ಸ್ನ್ಯಾಕ್ಸ್ ತಿಂತೀರಿ, ತಿನ್ನಬಾರ್ದು, ತಿಂತೀರಿ ಅಂದರೆ ಹಾಗೂ ಅದಕ್ಕಿಂತನೂ ಮುಂಚೆ ಈ 4 ಸಲ ಗ್ರೀನ್ ಟೀಯನ್ನು ಕುಡಿಬೇಕು. ಸೊ ಈ ಊಟಕ್ಕಿಂತ ಮುಂಚೆ 15 ನಿಮಿಷ ಮುಂಚೆ ಕುಡಿಯೋದ್ರಿಂದಾಗಿ ಏನಾಗುತ್ತೆ ವೈಜ್ಞಾನಿಕವಾಗಿ ಅಂದರೆ, 1 ಫ್ಯಾಟ್ ಕರಗಿಸ್ಲಿಕ್ಕೆ ಇದು ಸಹಾಯ ಮಾಡುತ್ತೆ. 2ನೇದಾಗಿ ಮಿದುಳಲ್ಲಿರುವಂತಹ ಈ ಒಂದು ಸಮಾಧಾನದ ಕೇಂದ್ರ ಅಂತ ಇರುತ್ತೆ, ಅದಕ್ಕೆ ಸಮಾಧಾನ ಆಗಿ ನಾವು ತಿನ್ನುವಂತಹ ಪ್ರಮಾಣ 100 ಇರೋದು 50%ಗೆ ಬರುತ್ತೆ. 4 ಚಪಾತಿ ತಿನ್ನೋರು 2 ಚಪಾತಿ ತಿಂತೇವೆ, 1 ಫುಲ್ ಬೌಲ್ ರೈಸ್ ತಿನ್ನೋರು 1/2 ಬೌಲಿಗೆ ಬರ್ತೇವೆ, ಆಗ ಆಟೋಮೆಟಿಕ್ಕಾಗಿ ಕ್ಯಾಲೋರಿ ಕಡಿಮೆ ಹೋಗುತ್ತೆ, ತನ್ನ ಮೂಲಕ ತೂಕ ಕಡಿಮೆ ಆಗುತ್ತೆ. ಸೊ ಸರಳವಾದಂತಹ ಉಪಾಯ, ತೂಕವನ್ನು ಮೇಂಟೈನ್ ಮಾಡಲಿಕ್ಕೆ ಇರುವಂತಹ ಉಪಾಯ, ಗ್ರೀನ್ ಟೀಯನ್ನು ದಿನಾ 3 ಬಾರಿ ಕುಡಿಯೋದು. ಹೇಗೆ ಗ್ರೀನ್ ಟೀ ಮಾಡಬೇಕು? ಸೊ ನೀರನ್ನು ಕುದಿಸ್ಲಿಕ್ಕೆ ಶುರು ಮಾಡಬೇಕು. ಕುದಿಯುವಾಗ ಅದಕ್ಕೆ ಸ್ವಲ್ಪ ಶುಂಠಿಯನ್ನು, ಸ್ವಲ್ಪ ದಾಲ್ಚಿನ್ನಿ ಅಥವಾ ಚಕ್ಕೆ ಪುಡಿಯನ್ನು ಹಾಕಬೇಕು. 3 ನಿಮಿಷ ನೀರು ಕುದಿಯತ್ತೆ, ಗ್ಯಾಸ್ ಆಫ್ ಮಾಡಿ ಆ ನೀರನ್ನು ಕೆಳಗಡೆ ಇಳಿಸಬೇಕು. ಇನ್ನೂ ಟೀ ಹಾಕಿಲ್ಲ ನೀವು, ಬರೀ ಶುಂಠಿ ಮತ್ತು ಚಕ್ಕೆ ಹಾಕಿದ್ದೀರ. ಕೆಳಗಡೆ ಇಳಿಸಾದ ಮೇಲೆ ಅದಕ್ಕೆ ಗ್ರೀನ್ ಟೀ ಲೀಫನ್ನು ಹಾಕಬೇಕು. ಹಾಕಿ 3 ನಿಮಿಷ ಬಿಟ್ಟು ಅದನ್ನು ಸೋಸ್ಬೇಕು. ಸೋಸಿ ಅದಕ್ಕೆ ನಿಂಬೆ ಹಾಕ್ಕೊಂಡು ಕುಡಿಬೇಕು. ಡಯಾಬಿಟೀಸ್ ಇದ್ದವರು, ಡಯಾಬಿಟೀಸ್ ಇಲ್ಲದೇ ಇದ್ದವರು ಅದಕ್ಕೆ ನೀವು ಜೇನುತುಪ್ಪ ಹಾಕ್ಕೋಬೋದು. ಸೊ ಇನ್ನೊಂದು ಸಲ ಹೇಳ್ತೇನೆ, ನೀರನ್ನು ಕುದಿಸೋಕ್ಕೆ ಶುರು ಮಾಡಬೇಕು. ಕುದಿಯುವಾಗ ಅದಕ್ಕೆ ಚಕ್ಕೆ ಅಥವಾ ದಾಲ್ಚಿನಿ ಮತ್ತು ಶುಂಠಿಯನ್ನು ಹಾಕಬೇಕು. 3 ನಿಮಿಷ ಆದಮೇಲೆ ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಳಿಸಿ ಗ್ರೀನ್ ಟೀ ಎಲೆಯನ್ನು ಹಾಕಬೇಕು. 3 ನಿಮಿಷ ಬಿಟ್ಟು ಸೋಸಿ ಅದಕ್ಕೆ ನಿಂಬೆ ಮತ್ತು ಜೇನುತುಪ್ಪವನ್ನು ಹಾಕಿ ಕುಡಿಬೇಕು.
ಇದು ಸರಿಯಾದ ವಿಧಾನ. ದಿನಕ್ಕೆ ಮೂರು ಸಲ ನೀವು ಗ್ರೀನ್ ಟೀಯನ್ನು ಕುಡಿತಾ ಬಂದರೆ, ಬಿಫೋರ್ ಫುಡ್ ನೆನಪಿಟ್ಕೊಳ್ಳಿ, ಆಹಾರಕ್ಕಿಂತ ಮುಂಚೆ ನೀವು ಗ್ರೀನ್ ಟೀಯನ್ನು ಕುಡಿತಾ ಬಂದರೆ ಏನಾಗುತ್ತೆ, ವೆಯ್ಟ್ ಕಡಿಮೆ ಆಗುತ್ತೆ. ಎಲ್ರಿಗೂ ಬೇಕಲ್ವಾ, ತಿಂಗಳಲ್ಲಿ ಒಂದರಿಂದ ಎರಡು ಕೆ ಜಿ ತೂಕ ಕಡಿಮೆ ಮಾಡ್ಕೊಳ್ಬೋದು ಈ ಸರಳ ಟೆಕ್ನಿಕ್ಕಿಂದ. ಮಾಡ್ತೀರಲ್ವಾ? ಇಂದಿನ ದಿನಗಳಲ್ಲಿ ಸಾಮಾನ್ಯವಾಗಿ ಕಾಣುವಂತಹ ಮಧುಮೇಹ ಹಾಗೂ ಬೊಜ್ಜು ಇವೆರಡನ್ನು ನಿಯಂತ್ರಣ ಮಾಡುವುದು ಹೇಗೆ ಎನ್ನುವುದನ್ನು ನಾವು ತಿಳಿದುಕೊಂಡಿದ್ದೇವೆ. ಮತ್ತೆ ಪುನಃ ನಾಳಿನ ನಿಸರ್ಗವಾಣಿ ಕಾರ್ಯಕ್ರಮದಲ್ಲಿ ಇನ್ನಷ್ಟು ಮಾಹಿತಿಗಳೊಂದಿಗೆ ಭೇಟಿಯಾಗ್ತೇನೆ. ಧನ್ಯವಾದಗಳು.